ಧರ್ಮಸ್ಥಳದಿಂದ ನಮ್ಮ ಶೌರ್ಯ ತಂಡದ ಎಲ್ಲ ಕಾರ್ಯಕರ್ತರಿಗೂ ಸ್ವಯಂ ಸೇವಕರಿಗೂ ನನ್ನ ವಿಶೇಷವಾದಂತಹ ಅಭಿನಂದನೆಗಳು ಮತ್ತು ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ವಿಶೇಷವಾದ ಆಶೀರ್ವಾದಗಳನ್ನು ನಿಮಗೆ ಕೋರ್ತಾ ಇದ್ದೇನೆ. ನಾನು ಫೇಸ್ಬುಕ್ಕಲ್ಲಿ ಮತ್ತು ವರದಿಯಲ್ಲಿ ನೀವು ಶೌರ್ಯ ಸಂಘಟನೆಯ ಕಾರ್ಯಕರ್ತರು ಮಾಡುತ್ತಿರುವಂಥ ಕಾರ್ಯಗಳನ್ನು ನೋಡಿ ತುಂಬ ಸಂತೋಷ ಪಡ್ತೇನೆ ಮತ್ತು ಅಭಿಮಾನ ಪಡ್ತೇನೆ. ಯಾಕೆಂದರೆ ನಿಮ್ಮೆಲ್ಲರಲ್ಲೂ ಕೂಡ ಎಲ್ಲೋ ಸುಪ್ತವಾಗಿರ್ತಕ್ಕಂಥ ಸೇವಾ ಮನೋಧರ್ಮ ಇದೆ. ಧಾರ್ಮಿಕತೆ ಅಂದರೆ ಸೇವೆ ಅಲ್ಲದೆ ಬೇರೆ ಏನೂ ಅಲ್ಲ, ಬದುಕು ಮತ್ತು ಬದುಕುಗೊಡು ಅನ್ನುವಂಥ ಒಂದು ವಾಕ್ಯ ಇದೆ. ನಾನು ಉದ್ಧಾರ ಆಗಬೇಕು, ನಾನು ಪರಿವರ್ತನೆ ಆಗಬೇಕು, ನನ್ನ ಎಲ್ಲ ದೇಹದ ಭಾಗಗಳು ನನ್ನ ಮನಸ್ಸ ವಾಚ ಕಾಯ ಅಂತ ನಮ್ಮನ್ನು ಮನಸ್ಸು ನನ್ನ ಮಾತು ಮತ್ತು ನನ್ನ ಕಾಯ ಸದುಪಯೋಗ ಆಗಬೇಕು. ಬದುಕಿನಲ್ಲಿ ಏನಾದರೂ ಸದುಪಯೋಗ ಆಗಬೇಕು ಅಂತಿದ್ರೆ ಅದು ಆಯಸ್ಸು, ನಮ್ಮ ಯೌವನ ಮತ್ತು ನಮ್ಮ ಶಕ್ತಿ, ನಮ್ಮ ಬುದ್ಧಿ, ತಿಳುವಳಿಕೆ, ಜ್ಞಾನ, ಉತ್ಸಾಹ, ಅನುಭವ ಎಲ್ಲೋ ಕೂಡ ಹಂಚಿಕೆಯಾಗಬೇಕು. ಅದರಿಂದ ಕೆಲವರಿಗೆ ಇಂತಹ ಭಾವನೆ ಇದ್ದರೂ ಕೂಡ ಅದನ್ನು ವ್ಯಕ್ತ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಇಂದು ಈ ಶೌರ್ಯ ಸಂಸ್ಥೆಯ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಇಂಥ ಒಂದು ಅವಕಾಶ ಸಿಕ್ಕಿದೆ. ನೀವೆಲ್ಲರಿಗೂ ಕೂಡ ಒಳಗೆ ಭಗವಂತನಿದ್ದಾನೆ, ಮಾನವೀಯತೆ ಇದೆ, ಹೃದಯವಂತಿಕೆ ಇದೆ, ಆದರೆ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇರಲಿಲ್ಲ. ಹೇಗೆ ವ್ಯಕ್ತಪಡಿಸೋದು? ಆದರೆ ಇವತ್ತು ಈ ಶೌರ್ಯ ಸಂಘಟನೆ ಮೂಲಕ ಎಲ್ಲಿ ಯಾರು ಆಪತ್ತಲ್ಲಿರಲಿ, ಯಾರು ಕಷ್ಟದಲ್ಲಿರಲಿ, ಯಾರು ದುಃಖದಲ್ಲಿರಲಿ, ಯಾರು ನೋವಿನಲ್ಲಿರಲಿ, ಯಾರಿಗೆ ಪ್ರಾಕೃತಿಕವಾಗಿಯೋ ಅಥವಾ ಈ ಕೋವಿಡ್ನಂಥ ಒಂದು ರೋಗ ಸಮಯದಲ್ಲೋ ಅಥವಾ ಪ್ರಾಕೃತಿಕವಾಗಿ ಇನ್ನು ಮುಂದೆ ಬರಬಹುದಾದಂಥ ಆಪತ್ತು ನಿರ್ವಹಣೆಯಲ್ಲೂ ನಿಮಗೆ ಉತ್ಸಾಹ ಕೊಟ್ಟಂಥ ಕಾರ್ಯಕ್ರಮ ಇರಲಿ, ನಿಮ್ಮ ಬದುಕನ್ನು ಸದುಪಯೋಗ ಮಾಡಿಕೊಳ್ಳಿ ಅನ್ನುವಂಥದ್ದೇ ನನ್ನ ಸಂದೇಶ ಇದೆ. ಹಾಗಾಗಿ ಇವತ್ತು ವಿವೇಕ್ ಪಾಯಸರ ಮೂಲಕ ನಾನು ಕೇಳಿದೆ, ಯಾರು ಶೌರ್ಯ, ನಾವು ಹೇಳಿದೆಲ್ಲ ವಾಟ್ಸಪ್ ಇದೆ, ಎಲ್ಲರಿಗೂ ವಾಟ್ಸಪ್ ಮೂಲಕ ನನ್ನ ಸಂದೇಶ ಕಳಿಸಿ. ನಾನು ಮತ್ತು ಹೇಮಾವತಿಯವರು ದಿನ ನಿಮ್ಮ ವರದಿಗಳನ್ನು ನೋಡಿ ಸಂತೋಷ ಪಡ್ತಾ ಇದ್ದೇವೆ. ನೀವು ಉಚಿತವಾಗಿದ್ದ ಕೆಲಸ, ನೀವು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೀವು ಸೇವೆ ಮಾಡ್ತಾ ಇದ್ದೀರಿ, ಇದು ಬಹಳ ಮುಖ್ಯ. ಫಲಾಪೇಕ್ಷೆ ಇಲ್ಲದೆ ನಾವು ಮಾಡುವಂಥ ಸೇವೆಗೆ ಭಗವಂತ ಎರಡು ಇಮ್ಮಡಿಯಾದಂಥ ಅನುಗ್ರಹವನ್ನು ಆಶೀರ್ವಚನ ಮಾಡ್ತಾ ನೆನಪಿಟ್ಟುಕೊಳ್ಳಿ ಅಂತ ಹೇಳಿ, ನಿಮ್ಮೆಲ್ಲರಿಗೂ ರಕ್ಷಣೆ ಇರಲಿ, ಸ್ವಾಮಿ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ ಅಂತೇಳಿ ಪ್ರಾರ್ಥಿಸ್ತೇನೆ.